ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಬಿಜೆಪಿಯವ್ರ ಪರ ಮತ ಕೇಳಿದ್ವಿ ಅಂದರೆ ನಮಗೆ ನಮ್ಮ ಲೋಕಲ್ ಮುಖಂಡರುಗಳೆಲ್ಲರೂ ಸಹಿತ ಒಂದು ತೀರ್ಮಾನ ತಗೊಂಡ್ರು, ನಮ್ಮ ಓಟನ್ನು ವೇಸ್ಟ್ ಮಾಡಿಕೊಳ್ಳೋ ಬದಲು ನಮ್ಮ ಪದವೀಧರರನ್ನು ನಾವು ಬಿಜೆಪಿಗೆ ಓಟ್ ಹಾಕ್ಸೋಣ. ಏಕೆಂದರೆ ನಿಂತಿರ್ತಕ್ಕಂಥ 3 ಜನ ಅಭ್ಯರ್ಥಿಗಳ ಪೈಕಿ ನಮಗೆ ಮೈವಿ ರವಿಶಂಕರ್ ಅವರು ಒಳ್ಳೆಯ ಅಭ್ಯರ್ಥಿ ಅಂತ ಕಾಣ್ತಾರೆ, ಅವ್ರಿಗೋಸ್ಕರ ಓಟ್ ಕೇಳಬೇಕು ನಾವು. ಇದು ಈ ಚುನಾವಣೆಗೆ ಸೀಮಿತ ಮಾತ್ರ ಇರತಕ್ಕಂಥದ್ದು ಅಂತೇಳಿ ಮಾತುಕತೆ ಆಡಿದ್ವಿ. ಆ ಪ್ರಕಾರ ಪದವೀಧರರ ಕ್ಷೇತ್ರಕ್ಕೆ ಸೀಮಿತವಾಗಿ ಆ ಚುನಾವಣೆಗೆ ಮತ ಕೇಳಿದ್ದೀವಿ. ಆಫರ್ ಇದೆಯಾ ಸರ್ ನಿಮಗೆ, ಬನ್ನಿ ಅಂತ ಕರೀತಾ ಇದ್ದಾರೆ? ನನಗೆ ಎಲ್ಲ ಪಕ್ಷದಿಂದಲೂ ಆಫರ್ ಇದೆ, ಎಲ್ಲ ಪಕ್ಷದಿಂದಲೂ ಆಫರ್ ಇದೆ. ಬಿಜೆಪಿಯವರು ಯಾರು ಮಾತಾಡಿದ್ದಾರೆ? ಅಲ್ಲ, ಬಿಜೆಪಿ ಅಂತಲೇ ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ಪಕ್ಷದಿಂದಲೂ ನಾನೊಬ್ಬನಿಗೆ ಇವತ್ತು ಆಫರ್ ಇರೋದು. ಬೇರೆಯವರಿಗೆ ಯಾಕೆಂದರೆ ಈಗ ಬೇರೆ ಪಕ್ಷದಲ್ಲಿರೋನ್ನ ಯಾಕೆ ಕರೀತಾರೆ? ಪರ್ಟಿಕ್ಯುಲರ್ ಬಿಜೆಪಿ ಬಗ್ಗೆ ಮಾತಾಡೋದಾದ್ರೆ ಕರೆದಿದ್ದಾರ? ಇಲ್ಲ, ನಾನು ಎಲ್ಲ ಪಕ್ಷ ಅಂತಲೂ ಹೇಳ್ತಾ ಇದ್ದೀನಲ್ಲ, ಈಗ ಬಿಜೆಪಿ ಪಕ್ಷದವರು ಕರೀದೇ ಇದ್ದು ನಾನು ಹೋಗಿ ಓಟ್ ಕೇಳೋಕ್ಕಾಯ್ತಿತ್ತಾ? ಅಭಿಮಾನ ಇದೆ, ಚುನಾವಣೆ ಹತ್ರ ಬಂದಾಗ ನಮ್ಮ ಮುಖಂಡರುಗಳು, ನಾವಂತೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟೇನೆ, ನಮ್ಮೆಲ್ಲ ಮುಖಂಡರುಗಳು ನಮ್ಮ ಅಭಿಮಾನಿಗಳನ್ನ ಕೇಳಿ ಅವ್ರು ಅವತ್ತು ಏನು ಹೇಳ್ತಾರೆ ಆ ತೀರ್ಮಾನಕ್ಕೆ ನಾನು ಬರ್ತಾ ಇದ್ದೀನಿ. ಒಂದು ಸರಿ ಏನು, ಇನ್ನೂ ನೀವು 16 ಸಭೆಗೆ ಬರಬೇಕು, ಹಿಂಗೆ ಸಭೆ ನಡೀತಲೇ ನಿರಂತರವಾಗಿ ನಡೀತಾವೆ. ಜನರ ಅಭಿಪ್ರಾಯ ಬಿಟ್ಟು ನಾನು ಇನ್ನೆಲ್ಲೂ ಹೋಗೋದೇ ಇಲ್ಲ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ